ಪೊಲೀಸರ ಕೈ ಸೇರಿದ ಚಂದ್ರು ಮರಣೋತ್ತರ ಪರೀಕ್ಷಾ ವರದಿ ಪೋಸ್ಟ್ಮಾರ್ಟಮ್ ರಿಪೋರ್ಟ್ನಲ್ಲಿ ಬಯಲಾಗಿದ್ದೇನು ಚಂದ್ರಶೇಖರ್ ಸಾವು ಅಪಘಾತವೋ ಕೊಲೆಯೋ ಚಂದ್ರಶೇಖರ್ ಸಾವಿನ ಪ್ರಕರಣದಲ್ಲಿ ತನಿಖೆಯನ್ನು ಚುರುಕುಗೊಳಿಸಲಾಗಿದೆ 108 ಅನುಮಾನಕ್ಕೆ ಕಾರು ಎಡೆಮಾಡಿಕೊಟ್ಟಿತ್ತು ಕಾರಿನ ಚಕ್ರದ ಎಡಭಾಗ ಮುಂಭಾಗ ಡ್ಯಾಮೇಜ್ ಆಗಿತ್ತು ಡ್ಯಾಮೇಜ್ ನೋಡಿ ಅನುಮಾನವನ್ನ ವ್ಯಕ್ತಪಡಿಸಿದ್ರು ಎಫ್ಎಸ್ಎಲ್ ಸೀನ್ ಆಫ್ ಕ್ರೈಮ್ ನಲ್ಲಿ ಪೊಲೀಸರಿಂದ ಮಾಹಿತಿಯನ್ನು ಸಂಗ್ರಹ ಮಾಡಲಾಗಿದೆ ನಾಲೆಯಿಂದ ರಸ್ತೆಗೆ ಇರೋ ದೂರ ಕಾರಿನ ವೇಗ ಎರಡು ಏರ್ ಬ್ಯಾಗ್ ಓಪನ್ ಸಾವನಪೋದಕ್ಕೆ ಕಾರಣ ಏನು ಎಲ್ಲಾ ಆಂಗಲ್ ನಲ್ಲಿ ಪೊಲೀಸರು ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಇನ್ನು ಕೃತ್ಯ ನಡೆದ ಜಾಗದಲ್ಲಿ ಹಲವು ಕುರುಹುಗಳು ಕೂಡ ಪತ್ತೆ ಆಗಿದೆ ಡ್ಯಾಮೇಜ್ ನೋಡಿ ಎಫ್ಎಸ್ಎಲ್ ಅನುಮಾನವನ್ನ ವ್ಯಕ್ತಪಡಿಸಿತ್ತು ಯಾಕಂದ್ರೆ ಎರಡು ಏರ್ ಬ್ಯಾಗ್ ಓಪನ್ ಆಗಿತ್ತು ಅದರ ಜೊತೆಗೆ ಎಡಭಾಗದ ವೀಲ್ ಇರಬಹುದು ಕಾರ್ಗೆ ನಿಮ್ಮ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡದಿದ್ರೆ ದುಡ್ಡು ಮಾಡೋದಿರಲಿ ಅವರು ನಿಮ್ಮನ್ನೇ ಮಾರಾಟ ಮಾಡಿಬಿಡ್ತಾರೆ ಹುಷಾರ್ ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡೋದು ಹೇಗೆ ಅಂತ ಕಲಿಯಿರಿ ಸಂಪೂರ್ಣವಾಗಿ ಡ್ಯಾಮೇಜ್ ಆಗಿತ್ತು ಹಾಗಾಗಿ ಎಲ್ಲಾ ಆಂಗಲ್ ನಲ್ಲಿ ಪೊಲೀಸರು ತನಿಖೆಯನ್ನ ನಡೆಸುತ್ತಾ ಇದ್ದಾರೆ ಇದರ ಮಧ್ಯೆ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಕೂಡ ಪೊಲೀಸರ ಕೈ ಸೇರಿದ್ದು ಪ್ರೈಮೋ ಫೇಸಿ ಅದು ಆಕ್ಸಿಡೆಂಟ್ ಅಂತ ಹೇಳಲಾಗ್ತಾ ಇದೆ ಇನ್ನ ನಾಲೆಯಿಂದ ರಸ್ತೆಗೆ ಇರೋ ದೂರ ಕಾರಿನ ವೇಗ ಎರಡು ಏರ್ ಬ್ಯಾಗ್ ಗಳು ಓಪನ್ ಆಗಿತ್ತು ನಮ್ಮ ಪ್ರತಿನಿಧಿ ಕೂಡ ಪ್ರತ್ಯಕ್ಷ ವರದಿಯನ್ನ ಕೊಡುವಂತ ಸಂದರ್ಭದಲ್ಲಿ ಕಾರ್ನ ಒಳಗಡೆ ಯಾವ ರೀತಿಯಾಗಿ ಡ್ಯಾಮೇಜ್ ಆಗಿತ್ತು ಎರಡು ಏರ್ ಬ್ಯಾಗ್ ಗಳು ಓಪನ್ ಆಗಿದ್ದು ಎಲ್ಲವನ್ನ ಕೂಡ ನೀವು ನ್ಯೂಸ್ ಫಸ್ಟ್ ನಲ್ಲಿ ಗಮನಿಸಿದ್ರಿ ಹಾಗಾಗಿ ಎಲ್ಲಾ ಮಾಹಿತಿಯನ್ನ ಕುರುಹುಗಳನ್ನು ಪೊಲೀಸರು ಸಂಗ್ರಹ ಮಾಡಿ ಪ್ರಕರಣದ ತನಿಖೆಯನ್ನ ಎಲ್ಲಾ ಆಯಾಮಗಳಲ್ಲಿ ನಡೆಸುತ್ತಾ ಇದ್ದಾರೆ ಕೃತ್ಯ ನಡೆದ ಜಾಗದಲ್ಲಿ ಹಲವು ಕುರುಹುಗಳು ಕೂಡ ಪತ್ತೆ ಆಗಿದೆ ಚಂದ್ರಶೇಖರ್ ಸಾವಿನ ಪ್ರಕರಣದಲ್ಲಿ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ 108 ಅನುಮಾನಕ್ಕೆ ಕಾರು ಎಡೆಮಾಡಿಕೊಟ್ಟಿತ್ತು ಇನ್ನು ಚಂದ್ರಶೇಖರ್ ಅವರ ಮೃತದೇಹ ಹಿಂಬದಿ ಸೀಟ್ನಲ್ಲಿ ಪತ್ತೆಯಾಗಿತ್ತು ಜೊತೆಗೆ ಅವರ ಕೈಗೆ ಹಗ್ಗದ ಮಾದರಿಯಲ್ಲಿ ಏನೋ ಕಟ್ಟಲಾಗಿತ್ತು ಅದನ್ನ ಆರಂಭದಲ್ಲಿ ಅದು ಏರ್ ಬ್ಯಾಗ್ ಇರಬಹುದು ಅಂತ ಕೂಡ ಅನುಮಾನ ವ್ಯಕ್ತಪಡಿಸ್ತಾ ಇದ್ದರು ಹಾಗಾಗಿ ಪೊಲೀಸರು ಎಲ್ಲಾ ಆಯಾಮಗಳಲ್ಲಿ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಚಂದ್ರಶೇಖರ್ ಸಾವಿನ ಸುತ್ತ ಅನುಮಾನದ ಹುತ್ತವೇ ನೆಟ್ಟಿತ್ತು ಕುಟುಂಬಸ್ಥರು ಕೂಡ ಆರೋಪ ಮಾಡ್ತಾ ಇದ್ದರು ಇದು ಆಕ್ಸಿಡೆಂಟ್ ಅಲ್ಲ ಕೊಲೆ ಅನ್ನೋದು ರೇಣುಕಾಚಾರ್ಯ ಸೇರಿದಂತೆ ಮೃತ ಚಂದ್ರಶೇಖರ್ ತಾಯಿ ಸಹೋದರರೆಲ್ಲರೂ ಕೂಡ ಆರೋಪ ಮಾಡ್ತಾ ಇದ್ದರು ಯಾಕಂದ್ರೆ ಹಿಂದುತ್ವವನ್ನ ಬಹಳವಾಗಿ ಪ್ರತಿಪಾದನೆ ಮಾಡ್ತಾ ಇದ್ದ ಚಂದ್ರಶೇಖರ್ ಕಳೆದ 6 ತಿಂಗಳಿಂದ ರಾಜಕಾರಣದಲ್ಲಿ ಕೂಡ ಸಕ್ರಿಯವಾಗಿ ಇದ್ದ ರೇಣುಕಾಚಾರ್ಯ ಅವರ ಜೊತೆ ಎಲ್ಲ ಕಡೆ ಕಾಣಿಸಿಕೊಳ್ತಾ ಇದ್ದ ಹಾಗಾಗಿನೇ ಅವರನ್ನ ಟಾರ್ಗೆಟ್ ಮಾಡಿ ಕೊಲೆ ಮಾಡಲಾಗಿದೆ ಅನ್ನೋದು ಕುಟುಂಬಸ್ಥರ ಆರೋಪ ಜೊತೆಗೆ ರೇಣುಕಾಚಾರ್ಯ ಅವರಿಗೆ ಕಳೆದ ಹಲವು ದಿವಸಗಳಿಂದ ಕೊಲೆ ಬೆದರಿಕೆ ಕರೆಗಳು ಬರ್ತಾ ಇತ್ತು ಇಂಟರ್ನೆಟ್ ನಿಂದ ಕೊಲೆ ಬೆದರಿಕೆ ಕರೆಗಳನ್ನು ಮಾಡಲಾಗ್ತಾ ಇತ್ತು ನಿಮ್ಮ ಕುಟುಂಬನೂ ಬಿಡಲ್ಲ ಅಂತ ಹೇಳ್ತಾ ಇದ್ರು ಹಾಗಾಗಿ ಕುಟುಂಬಸ್ಥರು ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ರು ಆದರೆ ಪ್ರೈಮ ಫೇಸಿ ಇದು ಆಕ್ಸಿಡೆಂಟ್ ಅಂತ ಹೇಳಲಾಗ್ತಾ ಇದೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸಂದೇಶ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ರೆ ಸಂದೇಶ ಈಗ ಮರಣೋತ್ತರ ಪರೀಕ್ಷಾ ವರದಿ ಪೊಲೀಸರ ಕೈ ಸೇರಿದೆ ಅದರಲ್ಲಿ ಆಕ್ಸಿಡೆಂಟ್ ಅನ್ನೋ ರೀತಿಯಾಗಿ ಉಲ್ಲೇಖ ಮಾಡಲಾಗಿದೆ ಹಾಗಾದ್ರೆ ಮರಣೋತ್ತರ ಪರೀಕ್ಷಾ ವರದಿಯಲ್ಲಿ ಇರುವಂತಹ ಅಂಶಗಳನ್ನು ವಿವರಿಸ್ತಾ ಹೋಗಬಹುದಾ ಸಂದೇಶ್ ಜನವಿ ಪ್ರಮುಖವಾಗಿ ಈಗಾಗಲೇ ಏನು ಈ ಒಂದು ಪ್ರಕರಣದಲ್ಲೂ ಕೂಡ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನಿದೆ ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಹಳ ಮುಖ್ಯವಾಗಿತ್ತು ಅಂದ್ರೆ ಪ್ರಮುಖವಾಗಿರುವಂತ ವಿಚಾರ ಅಂದ್ರೆ ಇಲ್ಲಿ ಸಾಕಷ್ಟು ಅನುಮಾನಗಳು ಅಪಘಾತ ನಡೆದಂತ ಸಂದರ್ಭದಲ್ಲೂ ಕೂಡ ಗೊತ್ತಾಗ್ತಾ ಇತ್ತು ಆದ್ರೆ ಇಲ್ಲಿ ಪ್ರಮುಖವಾಗಿರುವಂತ ವಿಚಾರ ಅಂದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಏನು ಬರುತ್ತೆ ಅಂತ ಯಾಕಂದ್ರೆ ಅಲ್ಲಿ ಏನು ಕ್ರೈಮ್ ಸೀನ್ ಅಲ್ಲಿ ಆಗಿರಬಹುದು ಜೊತೆಗೆ ಅಪಘಾತ ನಡೆದಂತ ಸ್ಥಳದಲ್ಲೂ ಕೂಡ ಸಾಕಷ್ಟು ಅನುಮಾನಗಳು ಅದು ಕಾರ್ ಡ್ಯಾಮೇಜ್ ನಿಂದ ಹಿಡಿದು ಪ್ರತಿಯೊಂದು ವಿಚಾರದಲ್ಲೂ ಕೂಡ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇತ್ತು ಹಾಗಾಗಿ ಇಲ್ಲಿ ಎರಡು ವಿಚಾರಗಳಿಗಾಗಿ ಪೊಲೀಸರು ವೇಟ್ ಮಾಡ್ತಾ ಇದ್ರು ಅಂದ್ರೆ ಪ್ರಮುಖವಾಗಿ ಮೊದಲನೇದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮತ್ತೊಂದು ಎಫ್ಎಸ್ಎಲ್ ರಿಪೋರ್ಟ್ ಎಫ್ಎಸ್ಎಲ್ ರಿಪೋರ್ಟ್ ಗೆ ಸಮಯ ತೆಗೆದುಕೊಳ್ಳುತ್ತೆ ಆದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಈಗಾಗಲೇ ನಿನ್ನೆ ಸಂಜೆ ಪೊಲೀಸರ ಕೈ ಸೇರಿದೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ ಪ್ರಮುಖವಾಗಿರುವಂತ ವಿಚಾರ ಅಂದ್ರೆ ಇಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲೂ ಕೂಡ ಏನು ಚಂದ್ರು ಅವರ ಮೃತದೇಹದ ಲಂಗ್ಸ್ ನಲ್ಲಿ ನೀರು ಇರೋದು ಈಗಾಗಲೇ ಪತ್ತೆಯಾಗಿತ್ತು ನೀರು ಪತ್ತೆಯಾದ ಬಳಿಕ ಆ ಒಂದು ನೀರನ್ನ ವೆರಿಫೈ ಮಾಡಲಾಗುತ್ತೆ ಅಂದ್ರೆ ಇಲ್ಲಿ ನೀರು ಪತ್ತೆಯಾದಂತ ಸಂದರ್ಭದಲ್ಲಿ ಅವರು ಈಗ ನೀರಿನಲ್ಲಿ ಸಾವನ್ನಪ್ಪಿರೋದು ಅಥವಾ ಅಪಘಾತವಾಗಿರೋದು ಕಂಪ್ಲೀಟ್ ಆಗಿ ಈಗ ಗೊತ್ತಾಗಿರುವಂತದ್ದು ಆದರೆ ಲಂಗ್ಸ್ ನಲ್ಲಿ ಸಿಕ್ಕಿರುವಂತ ನೀರು ನಾಲೆಯಲ್ಲಿ ಸಿಕ್ಕಿರುವಂತ ನೀರು ಎರಡು ಕೂಡ ಮ್ಯಾಚ್ ಆಗಬೇಕಾಗುತ್ತೆ ಅಂದ್ರೆ ಯಾವುದೇ ಒಂದು ಪೋಸ್ಟ್ ಮಾರ್ಟಮ್ ಆಗಿರ್ಬೋದು ಅಥವಾ ಈ ರೀತಿಯ ವೆರಿಫಿಕೇಶನ್ ಆಗುವಂತ ಸಂದರ್ಭದಲ್ಲಿ ಪೊಲೀಸರಿಗೂ ಕೂಡ ಪ್ರಾಥಮಿಕ ಹಂತದ ಮಾಹಿತಿಯನ್ನ ವೈದ್ಯರು ಕೂಡ ಕೊಡ್ತಾರೆ